ಅಶ್ಲೀಲ ವಿಡಿಯೋಗಳ ಪೆನ್ಡ್ರೈವ್ ಪ್ರಕರಣ ಹರಿಬಿಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಬಂಧಿತ ನವೀನ್ ಗೌಡ ಹಾಗೂ ಚೇತನ್ಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸಲಾಗಿದೆ. ಅಶ್ಲೀಲ ವಿಡಿಯೋಗಳ ಪೆನ್ಡ್ರೈವ್ ವೈರಲ್ ಪ್ರಕರಣ ಸಂಬಂಧ ಬಂಧಿತ ನವೀನ್ ಗೌಡ ಹಾಗೂ ಚೇತನ್ಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಗಿದೆ. ಹಾಸನದ ಸೈಬರ್ ಕ್ರೈಂ ಠಾಣೆಯಲ್ಲಿ ಆರೋಪಿಗಳ ವಿಚಾರಣೆಯನ್ನ ನಡೆಸಲಾಗಿದ್ದು ಕೆಲವೇ ಹೊತ್ತುಗಳಲ್ಲಿ ನ್ಯಾಯಾಲಯಕ್ಕೆ ಅವರನ್ನ ಹಾಜರುಪಡಿಸಲಿದ್ದಾರೆ ಪೊಲೀಸರು. ಹೆಚ್ಚಿನ ವಿಚಾರಣೆ ಹಿನ್ನೆಲೆಯಲ್ಲಿ ಕಸ್ಟಡಿಗೆ ಕೇಳುವಂತ ಹಿನ್ನೆಲೆ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಎಷ್ಟು ದಿನಗಳ ಕಸ್ಟಡಿಯನ್ನ ಕೇಳಬಹುದು, ಕಾದು ನೋಡಬೇಕು. ಒಟ್ಟಾರೆಯಾಗಿ ಇಬ್ಬರು ಈ ಪ್ರಕರಣದಲ್ಲಿ ಪೆನ್ಡ್ರೈವ್ ಅನ್ನ ಹರಿಬಿಟ್ಟಂತಹ ಆರೋಪವನ್ನ ಎದುರಿಸ್ತಾ ಇದ್ರು. ಇಲ್ಲಿಯವರೆಗೂ ಇವರ ಬಂಧನ ಆಗಿರಲಿಲ್ಲ, ವಿಚಾರಣೆ ಆಗಿರಲಿಲ್ಲ. ಯಾವ ಕಾರಣಕ್ಕಾಗಿ ಇವರು ಕೂಡ ನಿಗೂಢವಾಗ್ಬಿಟ್ಟಿದ್ದಾರಾ ಇತ್ಯಾದಿ ಪ್ರಶ್ನೆಗಳು ಮನವಿ ಮಾಡಿದ್ವು. ಅದಾದ ನಂತರದಲ್ಲಿ ಬಂಧನಕ್ಕೆ ಒಳಪಡಿಸಿದೆ SIT. ಸದ್ಯ ಬಂಧನ ಆದ ನಂತರದಲ್ಲಿ ಎಲ್ಲ ಪ್ರೊಸೀಜರ್ಗಳನ್ನ ಮಾಡಿದ್ದಾರೆ, ವೈದ್ಯಕೀಯ ಪರೀಕ್ಷೆಗಳನ್ನ ನಡೆಸಿದ್ದಾರೆ. ವಿಚಾರಣೆಗಾಗಿ ನಮ್ಮ ಕಸ್ಟಡಿಗೆ ಕೊಡಿ, ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತ ನ್ಯಾಯಾಲಯದ ಮುಂದೆ ಅವರು ಕೋರಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸಲಿಕ್ಕಾಗಿ ಕರೆದುಕೊಂಡು ಹೋಗಲಾಗಿದೆ.